ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಶ್ರಮಿಸಿದ ಮಹಿಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಇಂತಹ ಚೆನ್ನಮ್ಮನ ನಾಡಿನಲ್ಲಿ ದೇಶ ಕಾಯುವ ಯೋಧರಾಗಬೇಕು ಎನ್ನುವರಿಗೆ ತರಬೇತಿ ಕೊಡುವ ಸಂಸ್ಥೆ ಹೊಂದಿದೆ, ಅದುವೇ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ. ಶ್ರೀ ಪರ್ವೇಶ್ ಹವಾಲ್ದಾರ್ ಎನ್ನುವ ನಿವೃತ್ತ ಸೇನಾಧಿಕಾರಿ ಈ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಈ ತರಬೇತಿ ಕೇಂದ್ರದ ಸಂಸ್ಥಾಪಕರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿ ಕೊಡ್ತೀವಿ. ಶ್ರೀ ಪರ್ವೇಜ್ ಹವಾಲ್ದಾರ್ ನಿವೃತ್ತ ಸೇನಾಧಿಕಾರಿಗಳು, ಸಂಸ್ಥಾಪಕರು ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ ಚೆನ್ನಮ್ಮನ ಕಿತ್ತೂರು. ಇವರು ಭಾರತೀಯ ಸೇನೆಯಲ್ಲಿ 9 ಪ್ಯಾರಾಚೂಟ್ ರೆಜಿಮೆಂಟ್ನಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ಜೂನಿಯರ್ ಕಮಿಷನರ್ ಆಫೀಸರ್ ಹುದ್ದೆಯಿಂದ ನಿವೃತ್ತ ಹೊಂದಿ ಸೆಪ್ಟೆಂಬರ್ 1, 2017 ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಭ್ಯರ್ಥಿಗಳಿಗೆ ತರಬೇತಿ ಕೊಡುತ್ತಿದ್ದಾರೆ. ಇಲ್ಲಿ ತರಬೇತಿ ಪಡೆದಂತಹ 183 ಯುವಕರು ಹಾಗೂ 2 ಯುವತಿಯರು ಸೇನೆಯಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಸೇನೆಯಲ್ಲಿ ಜೂನಿಯರ್ ಕಮಿಷನರ್ ಆಫೀಸರ್ ಆಗಿ ಅಪಾರ ಅನುಭವ ಹೊಂದಿರುವ ಪರ್ವೇಜ್ ಅವರು ತಮ್ಮ ಸೇನೆಯಲ್ಲಿನ ಕಠಿಣ ಸವಾಲುಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಭ್ಯರ್ಥಿಗಳು ಸೈನ್ಯಕ್ಕೆ ಸೇರಬೇಕೆನ್ನುವರು ಇಲ್ಲಿಗೆ ಬಂದು 3 ತಿಂಗಳು ಕಠಿಣ ತರಬೇತಿ ಪಡೆದು ಭಾರತೀಯ ಸೇನೆ ಸೇರುತ್ತಿದ್ದಾರೆ. ಅತಿ ಕಡಿಮೆ ಶುಲ್ಕದಲ್ಲಿ ಅಭ್ಯರ್ಥಿಗಳಿಗೆ ವಾಸ್ತವ್ಯದ ಜೊತೆಗೆ ಊಟದ ವ್ಯವಸ್ಥೆಯನ್ನು ಅನುಕೂಲ ಮಾಡಿ ಹಾಗೂ ಅವರ ಆರೋಗ್ಯದ ಕಾಳಜಿ ವಹಿಸಿ ಮಹಿಳಾ ಅಭ್ಯರ್ಥಿಗಳಿದ್ದರೆ ಅವರ ಸುರಕ್ಷತೆಯನ್ನು ನೋಡಿಕೊಂಡು ತರಬೇತಿ ನೀಡಲಾಗುತ್ತದೆ. ಸಂಸ್ಥೆಯನ್ನು 2017 ಸೆಪ್ಟೆಂಬರ್ 1 ಸ್ಥಾಪನೆ ಮಾಡಿದ ಶ್ರೀ ಪರ್ವೇಜ್ ಹವಾಲ್ದಾರ್ ಹೇಳುವುದು ಇಷ್ಟು. ಇನ್ನು ಇಲ್ಲಿ ತರಬೇತಿ ಪಡೆದು ಹೋಗಿರುವವರು ಸೇನೆ ಸೇರಿದ ನಂತರ ರಜೆಯ ದಿನಗಳಲ್ಲಿ ಇಲ್ಲಿಗೆ ಬಂದು ತಮ್ಮ ಅನುಭವ ಹಂಚಿಕೊಳ್ಳುತ್ತಾರೆ. ನಾವು ಈ ಒಂದು ತರಬೇತಿ ಕೇಂದ್ರವನ್ನು ನಾನು 2017 1 ಅಕ್ಟೋಬರ್ಗೆ ಈ ಒಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ ನಂತರ ಇದುವರೆಗೂ ನಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು 183 ಗಂಡು ಮಕ್ಕಳು, ಅನಂತರ 2 ಜನ ಹೆಣ್ಮಕ್ಕಳು ನಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ಆಲ್ರೆಡಿ ಸೇನೆಯಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಈ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರತಿ ವರ್ಷ ಒಂದು 400-500 ಒಂದು 500-ವರೆಗೂ ಸ್ಟೂಡೆಂಟ್ರು ನಮ್ಮ ಹತ್ರ ಬರ್ತಾರೆ. ಇಲ್ಲಿ ಬಂದು ನಮ್ಮ ಈ ತರಬೇತಿ ಕೇಂದ್ರದ ಒಂದು ಏನು ಶೆಡ್ಯೂಲ್ ಇದೆಲ್ಲ, ಅದು ಟೋಟಲ್ 3 ಮಂತ್ಸ್ ಕೋರ್ಸ್ ಇರುತ್ತೆ. ಈ 3 ಮಂತ್ಸ್ ಕೋರ್ಸಲ್ಲಿ ನಾವೇನು ಮಾಡ್ತೀವಿ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮಲ್ಲಿ ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗ್ ಮಾಡಿಸ್ತೀವಿ. ಆನಂತರ ಆಫ್ಟರ್ ಬ್ರೇಕ್ಫಾಸ್ಟ್ ಏನಾಗುತ್ತೆ, ಅವರಿಗೆ ಒಂದು CET ಎಕ್ಸಾಮ್, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂದರೆ ಸೇನೆಯಲ್ಲಿ ಸೇರಬೇಕು ಅಂತಂದರೆ ಒಂದು ಫಿಸಿಕಲ್ ಕ್ಲಿಯರ್ ಮಾಡಬೇಕು. ಅದರ ಜೊತೆಗೆ ಒಂದು ರಿಟರ್ನ್ ಎಕ್ಸಾಮ್ ಪಾಸ್ ಆಗಬೇಕು ಅಂತಂದರೆ ಅವರಿಗೆ 4-5 ಗಂಟೆಗಳ ಕಾಲ ಅವರಿಗೆ ಒಂದು CET ಎಕ್ಸಾಮ್ ಕೋಚಿಂಗ್ ಕೂಡ, ಅದರಲ್ಲಿ ಯಾವ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸು, ಸೈನ್ಸು, ಜನರಲ್ ನಾಲೆಜು, ಮೆಂಟಲ್ ಎಬಿಲಿಟಿ, ಇಂಗ್ಲೀಷ್ ಗ್ರಾಮರ್, ಈ ಥರ ಅವರಿಗೆ ನಾವು ತರಬೇತಿ ಕೊಟ್ಟು ಕಂಪ್ಲೀಟ್ ಏನಾದರೂ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಒಂದು 3 ತಿಂಗಳು ಏನಾದರೂ ನಮ್ಮ ಹತ್ರ ಬಂದು ತರಬೇತಿ ಪಡೆದದ್ದಾದರೆ 100% ಭಾರತೀಯ ಸೇನೆಯಲ್ಲಿ ಸೇರ್ಬೋದು. ನಮ್ಮ ಹತ್ರ ಇದುವರೆಗೂ ಏನು ತರಬೇತಿ ಪಡೆದು ಏನು ಭಾರತೀಯ ಸೇನೆ ಸೇವೆ ಮಾಡ್ತದಲ್ಲ, ಪ್ರತಿ ವಾರಕ್ಕೆ 2-3 ವಿದ್ಯಾರ್ಥಿಗಳು ನಮ್ಮ ರೆಗ್ಯುಲರಾಗಿ ನಮ್ಮ ಅಕಾಡೆಮಿಲಿ ಬರ್ತಾರೆ. ಬಂದು ಅವರ ಒಂದು ಅನುಭವವನ್ನು, ಈಗೇನು ನಮ್ಮ ಹತ್ರ ತರಬೇತಿ ಪಡಿತಾಯಿದ್ರೆ ಒಂದು 55-60 ಜನ ತರಬೇತಿ ಪಡಿತಾಯಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಆಲ್ಮೋಸ್ಟ್ ಜನ ಇಲ್ಲಿ ಬಂದು ನಮ್ಮ ಹತ್ರ ಬಂದು ನೆಕ್ಸ್ಟ್ ಏನು ತಯಾರಿ ಮಾಡ್ತಾಯಿದ್ರಲ್ಲ ಅವ್ರಿಗೆ ಬಂದು ತಮ್ಮ ಒಂದು ಭಾರತೀಯ ಸೇನೆಯಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಅನುಭವವನ್ನು ಹಂಚ್ಕೊಳ್ತಾರೆ. ಅವರು ಯಾವ ಥರ ತಯಾರಿ ಮಾಡಿದ್ರು, ಯಾವ ಥರ ನಾವು ಈ ಒಂದು ಒಂದು ಇಮ್ಯಾಚುರ್ಡ್ ಏಜಲ್ಲಿ ನಾವು ಯಾವ ಥರ ನಮ್ಮನ್ನು ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಮ್ಮ ಹಿಡಿತಲ್ಲಿ ಇಟ್ಕೊಂಡು ಒಂದು ಸೇನೆಯಲ್ಲಿ ಸೇರಬೇಕು ಅನ್ನೋಂಥ ಒಂದು ಕನಸನ್ನು ನಾವು ನನಸಾಗಿಸ್ಕೊಳ್ಬೇಕು ಅಂದರೆ ಯಾವ ಥರ ನಾವು ತಯಾರಿ ಮಾಡ್ಕೊಳೋದನ್ನು ಬಂದು ಎಲ್ಲರೂ ಬಂದು ಇಲ್ಲಿ ಬಂದು ಹಂಚ್ಕೊಳ್ತಾರೆ. ಅದರಿಂದ ಕೂಡ ನಮಗೆ ಬಹಳ ಉಪಯೋಗಕರ ಆಗ್ತದೆ. ತಮಿಳರು ಗೊತ್ತಿರೋ ಹಾಗೆ ಭೀಮಕ್ಕ ಚವಾನ್ ಅನ್ನೋರು ಕೂಡ ಭಾರತೀಯ ಸೇನೆಯಲ್ಲಿ ಸೆಲೆಕ್ಷನ್ ಆಗಿದ್ರು. ಅವರು ಕೂಡ 11 ಜಿಲ್ಲೆಗಳಲ್ಲಿ ಮಂಗಳೂರು ಏರೋ ಅಂಡರ್ದಲ್ಲಿ 11 ಜಿಲ್ಲೆಗಳಲ್ಲಿ ಅವರು ಒಬ್ಬಳೇ ಮಾತ್ರ ನಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ನಾನು ಅವರು ಸೆಲೆಕ್ಷನ್ ಆಗಿರೋದು ಹೆಮ್ಮೆ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಭ್ಯರ್ಥಿಗಳು ಇಲ್ಲಿರುವ ಕಠಿಣ ತರಬೇತಿಯ ಬಗ್ಗೆ ಹೇಳುವುದು ಹೀಗೆ. ಇವಾಗ ಇಲ್ಲಿ ಮುಂಚೆಯಿಂದ ಬಂದಾಗಿಂದ ಇವಾಗ ರನ್ನಿಂಗ್ ನಂದು ತುಂಬಾ ಇಂಪ್ರೂವ್ ಆಗೈತಿ.
ನೀವು ಅಂದರೆ ಮುಂದೆ ಬರೋರು ತುಂಬ ಸೌಲಭ್ಯಗಳು ನಿಮ್ಗೆ ಸಿಗ್ತವೆ. ನಮಗೆ ಲೇಡೀಸ್ ಪ್ರತಿನಿಧಿಸ್ ಅಂತ ಒಬ್ಬರು ಮೇಡಮ್ ಇಟ್ಟಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಗೆ ಯಾವುದೇ ಥರದ ತೊಂದರೆಗಳು ಇಲ್ಲಿ ಯಾವುದೇ ಏನೂ ಇಲ್ಲ, ಆರಾಮಿದ್ದೀವಿ ನಾವು. ಅಂದರೆ ಮುಂದೆ ನಾವು ಮಾಡ್ತೀವಿ ಅಂತ ನಮ್ಮ ತಕ್ವಿನ್ ಸರ್ ಧೈರ್ಯ ತುಂಬಿದ್ದಾರೆ ನಮ್ಮ ಹತ್ರ. ನಾವು ಮಾಡೇ ಮಾಡ್ತೀವಿ, ಇಲ್ಲಿ ಏನಾದರೂ ಆರಾಮಿ ಸೇವೆ ಸೇರ್ತೀವಿ. ನಾ ದೇಶ ಸೇವೆ ಇಲ್ಲಿ ಬಂದಿದ್ದೀನಿ ಅಂದಮೇಲೆ ನನ್ನ ತಂದೆ ತಾಯಿಯವರು ನನ್ನ ಅವ್ರ ಕಣ್ಣಲ್ಲಿ ಆಸೆ ಕಾಯ್ತಿದ್ದಾರೆ, ಅದನ್ನು ನಾ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಪರ್ವೇ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಇಲ್ಲೊಂದು ಕಿತ್ತೂರಾಣಿ ಚೆನ್ನ ಅವ್ರದ್ದ ಜನ್ಮಸ್ಥಳ ಐತಿ, ಅವ್ರು ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಅವ್ರ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಬೆಳಗ್ಗೆ 4 ವರೆಗೆ ಹೇಳ್ತೀವಿ ರೀ, ಎಲ್ಲ ಕರ್ತವ್ಯ ಮುಗಿಸ್ಕೊಂಡು ಬೆಳಗ್ಗೆ ಸರ್ ಬರ್ತಾಯಿರ್ತೀವಿ ಸರ್. ಮತ್ತು ಅವ್ರು ಬಂದು ಎಲ್ಲ ಎಲ್ಲರೂ ಹುಡುಗರು ರೆಡಿ ಮಾಡಿ ಬೆಳಗ್ಗೆ ಎಲ್ಲ ಅಲ್ಲೇ ವಾರ್ಮ್ ಅಪ್ ಮಾಡಿಸಿ ಬೆಳಗ್ಗೆ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ರನ್ನಿಂಗ್ ಮಾಡ್ಕೊಂಡು ಬಂದು ಬೆಳಗ್ಗೆ ಎಲ್ಲ ಚಲೋ ಪಿ ಟಿ ಹೇಳ್ತಾರೆ. ಮತ್ತು ಅನುಕೂಲ ಆದ್ರೆ ನಾವು ಗುಲ್ಬರ್ಗ ಡಿಸ್ಟಿಕ್ಕಿಂದ ಬಂದಿದ್ದು ರೀ, ನಾವು ಬಂದಾಗ ಭಾಳ ಕಮ್ಮಿ ಇತ್ತು ರನ್ನಿಂಗ್, ವೇಟ್ ಅದು ಭಾಳ ಇತ್ತು ರೀ. ಇಲ್ಲಿ ಬಂದಾಗ ಎಲ್ಲ ವೇಟ್ ಅದು ಇಳಿಸ್ಕೊಂಡು ಒಳ್ಳೆಯ ರನ್ನಿಂಗ್ ಅದು ಪ್ರಾಕ್ಟೀಸ್ ಚಲೋ ಮಾಡ್ತಾರೆ ರೀ. ಬೆಳಿಗ್ಗೆ ಮಂಗಳವಾರ ಕಮ್ಮಿ ಗುಡ್ಡಕ್ಕೆ ಅದು ಹೋಯ್ತಾರೆ ರೀ, ಅಲ್ಲಿ ಭಾರಿ ಮಾಡಿಸ್ತಾರೆ, ಚಲೋ ಮಾಡ್ತಾರೆ ಎಲ್ಲನೂ. ದೇಶ ಕಾಯುವ ಕೆಲಸಕ್ಕೆ ಯುವಕರನ್ನು ತಯಾರು ಮಾಡುತ್ತಿರುವ ಇವರ ಸೇನೆ ನಿಜಕ್ಕೂ ಶ್ಲಾಘನೀಯ. ಪವರ್ ಸಿಟಿ ನ್ಯೂಸ್ ಕನ್ನಡದಿಂದ ಈ ತಂಡಕ್ಕೆ ಹಾಗೂ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರಕ್ಕೆ ಹೌದು ಜೋಶ್, ಹೌದು ಜೋಶ್, ಹೌದು ಜೋಶ್, ಹೌದು ಜೋಶ್, ಹೌದು ಜೋಶ್.